ನಮಸ್ಕಾರ ಸ್ನೇಹಿತರೆ, ಇದೇ ಜನವರಿ 2020 ಈ ವರ್ಷದಲ್ಲಿ ಮೊದಲನೇ ಚಂದ್ರಗ್ರಹಣವು ನಡೆಯುತ್ತಿದೆ. ಈ 2020 ಮೊದಲನೇ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣದ ಸಮಯ ಹಾಗೂ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಮಾಡಲೇಬೇಕಾದ ಕೆಲಸಗಳು ಮತ್ತು ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತಂದಿರುವ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ನೀವು ದೇವರನ್ನ ಮತ್ತು ಗ್ರಹಣವನ್ನ ನಂಬುವುದಾದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಈ ಜನವರಿ ತಿಂಗಳಲ್ಲಿ 2020 ನಡೆಯುವ ಮೊದಲನೇ ಚಂದ್ರಗ್ರಹಣವಾಗಿದೆ. ಈ ಚಂದ್ರಗ್ರಹಣವು ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಹಾಗೂ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಕಣ್ಣಿಗೆ ಗೋಚರವಾಗುತ್ತದೆ. ಈ ಗ್ರಹಣದ ಶುಭ ಮತ್ತು ಅಶುಭ ಫಲಾಫಲಗಳು ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಲಿದ್ದು ವಿಶೇಷವಾದ ಚಂದ್ರಗ್ರಹಣವಾಗಿದೆ. ಇನ್ನು ಈ ಚಂದ್ರಗ್ರಹಣದ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಎಂದರೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ವಿಶ್ರಾಂತಿಯನ್ನ ಪಡೆಯುವುದು ಸೂಕ್ತ ಹಾಗೂ ಬಲಗೈಯಲ್ಲಿ ನಿಂಬೆಕಾಯನ್ನ ಹಿಡಿದು ಗ್ರಹಣ ಮುಗಿದ ನಂತರ ಪಶ್ಚಿಮ ದಿಕ್ಕಿಗೆ ಎಸೆಯಬೇಕು ಹಾಗೂ ಗ್ರಹಣದ ಸಮಯದಲ್ಲಿ ನೇರವಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಒಳ್ಳೆಯದು ಮತ್ತು ಗ್ರಹಣ ನಡೆಯುತ್ತಿರುವ ಸಮಯದಲ್ಲಿ ನಿಂಬೆಕಾಯಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಪಾಪಗಳು ಹಾಗೂ ನಿಮ್ಮ ಮಗುವಿಗೆ ಮುಂದೆ ಉಂಟಾಗಬಹುದಾದಂತಹ ದೋಷಗಳನ್ನು ಸಂಪೂರ್ಣವಾಗಿ ನಿಂಬೆಕಾಯಿಯಲ್ಲಿ ಸೇರ್ಪಡೆಯಾಗುತ್ತದೆ. ನಂತರ ಪಶ್ಚಿಮ ದಿಕ್ಕಿಗೆ ಬಿಸಾಡುವುದರಿಂದ ದೋಷಗಳು ಮುಕ್ತವಾಗುತ್ತದೆ. ಇನ್ನು ಈ ಚಂದ್ರಗ್ರಹಣದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟ ಒಲಿಯಲಿದ್ದು ಅಂತಹ ರಾಶಿಗಳೆಂದರೆ ಮೇಷರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಕುಂಭರಾಶಿ, ತುಲಾರಾಶಿಯವರಿಗೆ ಅದೃಷ್ಟವನ್ನು ಉಂಟು ಮಾಡುತ್ತದೆ. ಇನ್ನು ಈ ಗ್ರಹಣವು ಇದೇ ಜನವರಿ 10 ನಡೆಯುತ್ತದೆ. ಈ ಚಂದ್ರಗ್ರಹಣವು ತುಂಬ ವಿಶಿಷ್ಟವಾಗಿದ್ದು 10 ರಾತ್ರಿ 10:37 ಆರಂಭವಾಗಿ 2:42 ಮುಕ್ತಾಯವಾಗುತ್ತದೆ. ಅಂದರೆ ಈ ಗ್ರಹಣವು ಒಟ್ಟು 4:06 ನಡೆಯುತ್ತದೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:37 ಆರಂಭವಾಗಿ ಮರುದಿನ ಅಂದರೆ 11 2:42 ಮುಗಿಯುತ್ತದೆ. ಇದು ರಾತ್ರಿ ಸಮಯವೇ ಆಗಿದ್ದು ಮಧ್ಯಾಹ್ನ ಇರುವುದಿಲ್ಲ, ಏಕೆಂದರೆ ರಾತ್ರಿ 12 ದಿನಾಂಕ ಬದಲಾಗುತ್ತದೆ. ಅದಕ್ಕೆ ಮರುದಿನ ಎಂದು ಹೇಳಲಾಗುತ್ತದೆ. ಸರಳ ಮಾತಿನಲ್ಲಿ ಹೇಳುವುದಾದರೆ 10:37 ಆರಂಭವಾಗಿ 2:42 ಮುಗಿಯುತ್ತದೆ. ಈ ವಿಡಿಯೋವನ್ನು ವಿಶೇಷವಾಗಿ ಗರ್ಭಿಣಿ ಇರುವ ಮಹಿಳೆಯರಿಗೆ ಮತ್ತು ಅದೃಷ್ಟವಂತ ರಾಶಿಯವರಿಗೆ ಈಗಲೇ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ.